ನನಗೇನು ಯಾರ ಮೇಲೂ ನನಗೆ ದ್ವೇಷ ಆಗಲಿ ಅಸಮಾಧಾನ ಆಗಲಿ ಯಾವುದೂ ಇಲ್ಲ. ನಾನು ಅವರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ನಾನು ಕಳೆದ 8 ವರ್ಷದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋದ ನಂತರ ನಾನು ಎಲ್ಲೂ ಚರ್ಚೆನೇ ಮಾಡಿಲ್ಲ ಅವರ ಬಗ್ಗೆ. ಅವರ ಹೆಸರನ್ನೇ ಎತ್ತಿಲ್ಲ ನಾನು. ಈಗ ನೋಡಿ, ನಾನು ನನ್ನ ಕಾಲದಲ್ಲಿ ದರಪಟ್ಟಿ ಇದ್ರೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಜೊತೆನೂ ಮಾಡಿದ್ದೆ. ಆಗೇನಾದರೂ ನಾನು ದರಪಟ್ಟಿ ಇಕ್ಕಿದ್ರೆ ಮೇಜರ್ ಇಲಾಖೆಗಳು ಕಾಂಗ್ರೆಸ್ನವ್ರ ಕೈಲೇ ಇತ್ತು. ನೀರಾವರಿ, ಕಂದಾಯ, ಹೋಮು ಎಲ್ಲ ಅವ್ರ ಕೈಲೇ ಇತ್ತು. ಏನಾದರೂ ದರಪಟ್ಟಿ ನನ್ನ ನಿಗದಿಯಾಗಿದ್ದರೆ ಇಲ್ಲ ನಾನು ಸರ್ಕಾರದಲ್ಲಿ ಅದಕ್ಕೆ ನಾನು ಬೆಂಬಲ ಕೊಟ್ಟಿದ್ದರೆ ಇದ್ರ ಜನಗಳ ಮುಂದೆ ಇಡಿ, ಅವ್ರದೇ ಸರ್ಕಾರ ಇದೆ, ಆ್ಯಕ್ಷನ್ ತಗೊಳ್ಳಿ. ನಾನು ಯಾವುದೇ ರೀತಿಯ ತನಿಖೆಗಳಿಗೆ ಯಾವುದೇ ರೀತಿಯ ನಾನು ಮಾಡತಕ್ಕಂಥ ತಪ್ಪೇನಾದರೂ ಒಂದು ಸಣ್ಣ ತಪ್ಪಿದ್ದರೂ ಅದಕ್ಕೆ ಶಿಕ್ಷೆ ತಗೊಳ್ಳಿಕ್ಕೆ ತಯಾರಾಗಿದ್ದೇನೆ. ನಾನು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ನನ್ನ ಮೇಲೆ 150 ಕೋಟಿ ಹೇಳೋದು ಅಲ್ವೇ. 150 ಕೋಟಿ ಹಗರಣದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆ ಪ್ರಾರಂಭ ಆಗಿದೆ. ಲೋಕಾಯುಕ್ತ ತನಿಖೆನಲ್ಲಿ 150 ಕೋಟಿ ಹಗರಣ ಏನಾದರೂ ಬಂತಾ? ಕೊನೆಗೆ ಅದು ಯಾರ್ಯಾರಿಗೆ ಯಾವ ಥರ ಅದು ಸುತ್ತಗತ್ತು? ಅದೊಂದು ಇತಿಹಾಸ ಇದೆ. ನಾನು 150 ಕೋಟಿ ಹಗರಣ ನನ್ನ ಮೇಲೆ ಬಂದಾಗ ಇದೇ ಕೃಷ್ಣಾ ಕಚೇರಿಯಲ್ಲಿ ನನ್ನ ಪಕ್ಷದ ಶಾಸಕರುಗಳ ಸಭೆ ಕರೆದೆ. ನನ್ನ ಮೇಲೆ ಇಂಥ ಒಂದು ಅಪಾದನೆ ಬಂದಿದೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ತಯಾರಾಗಿದ್ದೇನೆ, ನನ್ನಿಂದ ಈ ಒಂದು ಕೆಟ್ಟ ಹೆಸರುಗಳು ನಿಮ್ಮ ಮೇಲೂ ಬರೋದು ಬೇಡ, ನೀವು ತಯಾರಾಗಿದ್ದು ನೀವು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಇದೇ ಕೃಷ್ಣದಲ್ಲಿ ಸಭೆ ಮಾಡಿದ್ದೀನಿ. ಇದೇ ಕೃಷ್ಣದಲ್ಲಿ ಅವರು ಇದ್ದರು. ಅವತ್ತು ಶಾಸಕರುಗಳು ಏನು ಹೇಳಿದ್ರು, ಭಾಳ ಜನ ಬದುಕಿದ್ದಾರಲ್ಲ 150 ಕೋಟಿ ನನ್ನ ಮೇಲೆ ಅಪಾದನೆ ಮಾಡಿದಾಗ, ಯಾತಕ್ಕೆ ಅಪಾದನೆ ಮಾಡಿದ್ರು ನನ್ನ ಮೇಲೆ? ಇದೇ ಅಶೋಕ್ ಅವರು ಬದುಕಿದ್ದಾರೆ, ಜಗದೀಶ್ ಶೆಟ್ಟರು ಬದುಕಿದ್ದಾರೆ, ಅರವಿಂದ್ ಲಿಂಬಾವಳಿ ಬದುಕಿದ್ದಾರಲ್ವೇ? ಅವತ್ತು ಅಪಾದನೆ ಬಂದ ರಾತ್ರಿ ನನ್ನ ಹತ್ರ ಬಂದ್ರಲ್ಲ ಯಾವ ಇಬ್ಬರು ಅಧಿಕಾರಿಗಳು ಬಳ್ಳಾರಿನಲ್ಲಿ, ಒಬ್ಬ SP DC ನಾನೇನು ವರ್ಗಾವಣೆ ಮಾಡಿದೆ ಅಂತೇಳಿ ಆ 150 ಕೋಟಿ ಹಗರಣದ ಬಗ್ಗೆ ಅಪಾದನೆ ಮಾಡಿದ್ದು. ಅದೆಂಥದ್ದು ಹೈದರಾಬಾದಲ್ಲಿ CD ಮಾಡಲಿಕ್ಕೂ ಪ್ರಯತ್ನ ಪಟ್ಟರು, ಆಪರೇಷನ್ ಸಕ್ಸಸ್ ಅಂತಲೂ ಹೇಳಿಕೆ ಕೊಟ್ಟಿದ್ದು ಇದೆ. ಏನಾಯ್ತು ಆಪರೇಷನ್ ಸಕ್ಸಸ್ ಕೊನೆಗೆ? ಅದರಿಂದ ಇದು ನನ್ನ 2 ಅವಧಿಯ ಆಡಳಿತದಲ್ಲಿ ನನ್ನಿಂದ ಈ ವರ್ಗಾವಣೆ ದಂಧೆ ಇರಲಿ ಮತ್ತಿನ್ಯಾವುದೇ ಇರಲಿ, ಇವತ್ತೇನಾದರೂ ಸಾಕ್ಷಿ ಇದ್ದರೆ ಈ ಸರ್ಕಾರದಲ್ಲಿ ತನಿಖೆ ಮಾಡಿ ಯಾವ ಶಿಕ್ಷೆ ಕೊಟ್ಟರೂ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.